ವಾರಂಟಿ ಅಂತ. ಹೌದು ಅಣ್ಣ, ನವಂಬರು 24, 25, 26, 27 ನ್ಯಾಷನಲ್ ಲೆವೆಲ್ ರೇಸು ಅನೌನ್ಸ್ ಮಾಡಿದ್ದೀರಿ, ಅದರ ತಯಾರಿನಲ್ಲಿದ್ದೀರಿ, ಏನಂದರೆ ಪಿಚ್ ತಯಾರಿ ನಡೀತೈತೆ, ಅದು ನಿಮ್ಮ ಸ್ನೇಹಿತರೆ ಮಾಡೋರೆ ಬೇರೆ ಯೂಟ್ಯೂಬರ್ಸು, ಅದು ಬಿಟ್ಟು ನಾವೇನು ಟ್ರ್ಯಾಕ್ ಅವ್ರಿಗೆಲ್ಲ ಒಪ್ಪಿಸಿದ್ದಾಯಿತು ಮಧು ಅವ್ರಕ, ಅವ್ರು ಸುಮಾರು 95% ರೇಸ್ಗಳಿಗೆಲ್ಲ ಅವರೇ ಮಾಡಿರೋದು ಮಧು ಅವರು. ಟ್ರ್ಯಾಕು ಏನಂತೀವಿ ನಾವು ಈ ಕಡೆ ಆ ಕಡೆ, ಎ ಅಂಕಣ ಬಿ ಅಂಕಣ ಅದು. ಆಮೇಲೆ ಚಿಕ್ಕಮಂಗ್ಳೂರು ಬಂಡಿಗಳಿಗೆ ಹೇಳಿದ್ದೀನಿ, ಸ್ನೇಹಿತರು ತಂದು ಕೊಡ್ತೀನಿ ಅಂತ ಹೇಳೋರೆ, ನಮ್ಮ ಕಡೆಯಿಂದ ನಮ್ಮ ರೇಸ್ಗೆ ಅಂದ್ರೆ ನಾವು ಎರಡು ಹೊಸ ಬಂಡಿನೇ ಮಾಡಿಸ್ತಾ ಇದ್ದೀನಿ, ಎರಡು ಸೆನ್ಸರ್ ಹಾಕೋ ಕಾರಣಕ್ಕೆ. ಅಕಸ್ಮಾತ್ ಏನಾದರೂ ಅದೇನಾದರೂ ಕೆಟ್ಟೋದ್ರೆ ಅನ್ನೋ ಕಾರಣಕ್ಕೆ ಇನ್ನೂ ಒಂದು 4 ಬಂಡಿ ಎಕ್ಸ್ಟ್ರಾ ಇಕ್ಕೊತೀರಿ. ಅದು ನಮ್ಮ ಸ್ನೇಹಿತರೇ, ನೆನೆ ಏನು ದುಡ್ಡೇನು ತಗೊತಾ ಇಲ್ಲ, ತಗೊಂಡು ಬಂದು ಇಲ್ಲಿ ಮುಗಿಸ್ಕೊಂಡು ತಿಕ್ಕ ತಗೊಂಡು ಹೋಗ್ತಾರೆ. ಅಣ್ಣ ಒಂದೇ ಬಿಟ್ಟು 25 ಎಕರೆ ಐತೆ, ಅದು ಬಿಟ್ಟು ಒಂದು 70-80 ಎಕರೆ ಐತೆ, 100 ಎಕರೆ ಮೇಲೆ ಐತೆ. ಅಣ್ಣ ಇವಾಗ ಅದು ನೆಕ್ಸ್ಟು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಫುಡ್ ಕೌಂಟರ್ಸ್ ಅವ್ರಿಗೆ ಹೇಳ್ತಾ ಇದ್ದೀನಿ. ನೆನ್ನೆ ಅಕ್ಷಯ್ ದಮ್ ಬಿರಿಯಾನಿ ಅವರು ನನ್ನ ಪ್ರೋಗ್ರಾಮ್ಗೆ ಅವರು ಇನ್ವೈಟ್ ಮಾಡಿದ್ರು, ಒಂದು ಡಿಶ್ಶು ಹೊಸ ಡಿಶ್ ಮಾಡಿದರು, ಅದಕ್ಕೆ ಹೋಗಿ ಅವರು ಮಾಡಿಕೊಟ್ಟಿದ್ದು ಊಟ ಸೌದು ಭಾಳ ಚೆನ್ನಾಗಿತ್ತು. ಅವ್ರಿಗೆ ಇನ್ವೈಟೇಷನ್ ಕೊಟ್ಟೆ, ಹಿಂಗೆ ಬಂದ್ರಿ ನೀವು ಒಂದು ಸ್ಟಾಲ್ ಹಾಕ್ರಿ, ಯಾರೋ ಇವಾಗ ಹೊಸಕೋಟೆ ಬಿರಿಯಾನಿ ತಿಂದಿರೋ ಇರೋರಿಗೆ ಅಲ್ಲಿ ಸಿಗುತ್ತೆ, ಅದು 4 ದಿನ ಇರೋ ಕಾರಣ ಲಕ್ಷಾಂತರ ಜನ ಸೇರೋ ಕಾರಣಕ್ಕೆ ಸವಿ. ಅದೇ ಅಂತಲ್ಲ, ಬೆಂಗಳೂರಲ್ಲಿ ನಾವೇನು ಚಾಟ್ ಸ್ಟ್ರೀಟ್ ಅಂತ ಏನೈತೋ ಅದನ್ನು ನಾನು ಅಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ರಿಗೂ ನಾವು ಫುಡ್ ಪ್ರೊವೈಡ್ ಮಾಡೋಕ್ಕಾಗಲ್ಲ, ನಾನು ಫುಡ್ ಪ್ರೊವೈಡ್ ಮಾಡ್ತೀನಿ ಅಂತ ನಾನು ಹೇಳಿದ್ದೀನಿ ರೇಸ್ ಅವ್ರಿಗೆ, ದನಿನವ್ರಿಗೆ, ಅವ್ರಿಗೆಲ್ಲ. ಅದು ಬಿಟ್ಟು ವರ್ಗನವ್ರಿಗೆ ಈ ಥರ ಸ್ಟಾಲ್ ಮಾಡಿದಾಗ ಅದ್ರ ಏನೈತೋ ಅದು ಪೇ ಮಾಡಿ ಅವ್ರು ತಿನ್ಬೋದು. ಅದು ಬಿಟ್ಟು ಇನ್ನೊಂದು ಕಾನ್ಸೆಪ್ಟ್ ನಂದು ಏನಂದರೆ, ಜಾತ್ರೆಗಳಲ್ಲಿ ಈ ಕೀಲ್ ಕುದುರೆಗಳಿರ್ಬೋದು, ಜೈಂಟ್ ವಿಲ್ ಇರ್ಬೋದು, ಅದನ್ನೆಲ್ಲ ನಿಮ್ಗೆ ಅನುಭವ ಬರಬೇಕು. ಅಲ್ಲಿ ಬೆಂಗಳೂರು ರೇಸ್ಗೆ ಹೋಗಿದಾಗ ನಮಗೇನು ನಮ್ಮ ಹಳ್ಳಿಗೆ ಬಂದರೆ ನಾವು ಇದು ಅನ್ನೋ ಮಟ್ಟಕ್ಕೆ ಅವ್ರಿಗೂ ನಾನು ಇನ್ವಿಟೇಷನ್ ಕೊಟ್ಟಿದ್ದೀನಿ. ಅವರು ಒಂದು ವಾರ ಮುಂಚೆ ಬಂದು ಹಾಕ್ತಾರೆ, 4 ದಿನವೂ ಇರ್ತಾರೆ ಅವ್ರನ್ನು, ಅದು ಪೇ ಮಾಡಿ ನೀವು ಆಡ್ಕೊಬೇಕಾಗುತ್ತೆ. ಅಣ್ಣ ನಮಗೆ ಬರ್ತಾ ಇರೋ ಕಾಲ್ಸ್ ಪ್ರಕಾರ ಒಂದೊಂದು ಕ್ಯಾಟಗರಿನಲ್ಲಿ 100 ಜೊತೆ ಮೇಲೆ ದಾಡ್ತವೆ, 100 ಜೊತೆ ಒಳಗಂತೂ ಯಾವುದಿಲ್ಲ. ಅದರಲ್ಲೂ ಈ ಗೂಳಿ ಕಸಿಯನ್ನು ನಾವೇನು ಮಾಡಿದ್ದೀರಿ ಅದ್ರದ್ದು ಸುಮಾರು ಸೇರ್ತವೆ. ನನ್ನ ಅಂದಾಜು ಒಂದು 200 ಜೊತೆ ಸೇರ್ಬೋದೇನೋ ಅನಿಸುತ್ತೆ. ಯಾಕಂದರೆ ಉತ್ತರ ಕರ್ನಾಟಕದವರು, ಆಂಧ್ರದವರು, ತಮಿಳ್ನಾಡವರು ಫೋನ್ ಹಾಕ್ತಿರಲ್ಲ ಬೇರೆ ರೇಸ್ಗೆ, ನಮ್ಮ ರೇಸ್ಗೆ ಫೋನ್ ಹಾಕೋರಿ, ನಮ್ಮ ಕಡೆಯಿಂದ ಒಂದು 15 ಜೊತೆ ಬರ್ತೀರಿ, ನಮ್ಮ ಕಡೆ ಒಂದು 30 ಜೊತೆ ಐತೆ ಅಂತ. ಆ ಕಾರಣಕ್ಕೆ ಕ್ಯಾಟಗರಿ ಬಂದುಬಿಟ್ಟು ಫಸ್ಟ್ ಬಂದುಬಿಟ್ಟು ಹಳ್ಳಿ ಕಾರ್ ಹೆಣ್ಣುದಾನ, ಇಲ್ಲೇನು ನೀವು ನೋಡ್ಬೋದು ಈ ಥರ ಹೆಣ್ಣುದಾನಗಳು ಕೂಡ ಓಡೋದಕ್ಕೆ ಅವಕಾಶ ಐತೆ, ಅದು ಹಳ್ಳಿ ಕಾರ್ ದಾನ ಮಾತ್ರನೇ. ಸೆಕೆಂಡ್ ದಿನ ಬಂದುಬಿಟ್ಟು ಬೀಜದ ಗುಳಿ ಮತ್ತು ಯಾವುದೇ ವಿಭಾಗದ ಕಸಿ, ಯಾವುದೇ ವಿಭಾಗದ ಕಸಿ ಅಂತಂದರೆ ಕಿಲಾರ್, ಅಮೃತ್ ಮಹಲ್, ಕಾಂಕ್ರೀಜ್, ಕಾಂಗಯಂ, ಸಿಂಧಿ, ಸಾಯಿವಾಲ್ ಈ ಥರ ಇದೆ ಅಂತಲ್ಲ, HF, ಜೆರ್ಸಿ ಯಾವುದೇ ಇರ್ಬೋದು ಹಾಕ್ಬೋದು ಆ ಗುಳಿ ವಿಭಾಗದಲ್ಲಿ, ಅದಕ್ಕೆ ದನ ಜಾಸ್ತಿ ಸೇರ್ಬೋದು ಅನ್ನೋ ನಮ್ಮ ಎಕ್ಸ್ಪೆಕ್ಟೇಷನ್. ಅದು ಬಿಟ್ಟರೆ ನಮ್ಮ ಮೇಯ್ನು ಹಳ್ಳಿಕಾರ್ ಜೋಡಿ ಎತ್ತಿನ ಸ್ಪರ್ಧೆ, ಅದು 26-27 ಆವತ್ತು ನಮ್ಮ ಹಳ್ಳಿಕಾರ್ ಎತ್ತುಗಳಿಗೆ ಮಾತ್ರ ಪ್ರವೇಶ. ಆಮೇಲೆ ನಾನು ಎಲ್ಲರನ್ನೂ ಒಂದು ಕೇಳ್ಕೊಳೋದು, ದಯವಿಟ್ಟು ನಿಮ್ಮ ಕೈಯಲ್ಲಿ ಏನಾದರೂ ಕಾಂಟ್ರಿಬ್ಯೂಷನ್ ಮಾಡೋಕ್ಕಾದ್ರೆ ಮಾಡಿರಿ, ಇಲ್ಲ ಬಂದು ನಿಂತ್ಕೊಳ್ರಿ ನೋಡಿರಿ ಸಹಾಯ ಮಾಡಿರಿ. ಓಕೆ, ನಾವು ಹಾಕಿರ್ತಕ್ಕಂಥದ್ರನ್ನ 10 ಸಲ ಪ್ರಶ್ನೆ ಕೇಳ್ತಾರಣ್ಣ, ರೇಸ್ ಯಾವಾಗ, ಯಾವ ಡೇಟು, ಎಲ್ಲಿ ಮಾಡ್ತಾ ಇರೋದು, ಯಾರ್ಯಾರು ಬರ್ತಾರೆ, ಅವ್ರಿಗೆ ಏನು ಅನ್ಕೊಂಡಿದ್ದ ಅಣ್ಣ ನೀನು ನಂಬ್ತಿರೋ ಬಿಡ್ತಿರ, ದೇವ್ರ ಸತ್ಯವಾಗ್ಲೂ ಹೇಳ್ತೀನಿ, ನಿನ್ನ ನಾಷ್ಟ ಇಲ್ಲ ಊಟ ಇಲ್ಲ ನನಗೆ. ಟೈಮ್ ಎಷ್ಟಣ್ಣ ಇವಾಗ? 6 ಗಂಟೆನಾ? ಇಷ್ಟೊತ್ತಾಗೈತೆ ದೇವ್ರಣ್ಣ, ಇನ್ನು ಊಟ ಇಲ್ಲ ನೀರಿಲ್ಲ ಕೇಳ್ರಿ, ಬೆಳಗ್ಗೆ ಬಂದು ಕೂತ್ಕೊಂಡೋನಿ ಇಲ್ಲಿ, ಈ ಪಟ ಪಟ ಎಷ್ಟು ಜನ ಬರ್ತಾರೆ ಕೇಳ್ರಿ, ಇಲ್ಲಿ ಬಂದವ್ರಿಗೂ ನೋಡಬೇಕು, ಇದು ಸೆಂಟ್ರಲ್ಲಿ ನನಗೆ ಆಹ್ವಾನ ಕೊಡ್ತಾರೆ ಅವ್ರ ಪ್ರೀತಿ ನಿಂಕ ಅಣ್ಣ ನಮ್ಮೂರ್ಗೆ ನೀನು ಬರೇಬೇಕಂತ, ಅದು ಹೋಗಿ ಮಾಡ್ಕೊಂಬರ್ತಾ ಇದ್ದೀನಿ. ಅದು ಬಿಟ್ಟು ಸ್ಪಾನ್ಸರ್ನ ಇರ್ಬೋದು, ಬರ್ತಕ್ಕಂಥ ಗಣ್ಯ ವ್ಯಕ್ತಿಗಳನ್ನ ಕರೆಯೋದಿರ್ಬೋದು, ಅದು ಬಿಟ್ಟು ಇವಾಗ ಏನು ಪೊಲೀಸ್ ಸಿಬ್ಬಂದಿವರೆಗೆ ಇನ್ನೂ ಹೋಗೇ ಇಲ್ಲ, ಪುಣ್ಯಾತಮರು ದಯವಿಟ್ಟು ಬರೀದು ಬರೋದು ಲೇಟ್ ಆಗ್ತದೆ, ನಿಮ್ಮ ಕಡೆಯಿಂದ ನೀವು ಒಳ್ಳೇದು ಮಾಡಿಕೊಡ್ರಿ. ಯಾಕಂದರೆ ರೈತರದಕ್ಕೆ ಮಾಡ್ತಾ ಇರೋದು ಇದು ಯಾವುದೇ ಬೇರೆ ಉದ್ದೇಶ ಅಲ್ಲ, ಯಾಕಂದರೆ ಅವ್ರು ಇಲ್ದಿದ್ದು ಏನೂ ನಡೆಯಲ್ಲ, ಸಹಕರಿಸ್ತಾರೆ ಅನ್ನೋ ಬೆಂಬಲ ನನಗೆ 100 ಕ್ಕೆ 100 ಐತೆ, ಅವ್ರು ಬೆಂಬಲಿಸಲೇಬೇಕು. ಇನ್ನು ಯಾರ್ಯಾರು ಏನೇನು ಇದಕ್ಕೆ ಕಾರ್ಯಕರ್ತ ಇರ್ತಾರೋ ದಯವಿಟ್ಟು ನಿಮ್ಮ ಹತ್ರಕ್ಕೆ ಬಂದಾಗ ಗೌರವ ಕೊಟ್ಟು ನಮ್ಗೆ ಸಹಾಯ ಮಾಡಿರಿ ಅಂತ ನಾನು ಕೇಳ್ಕೊಂಡಿನಿ. ಅಣ್ಣ ನಾನು ಸುಮಾರು ಕಡೆ ರೇಸ್ಗಳೋಗಿ ನೋಡಿದೆ, ಹಾಕ್ಕೊಂಬಂದಿರ್ತಕ್ಕಂಥ ಓರಿವರ ಸ್ಥಿತಿಗಳು, ನಡೆಸ್ತಕ್ಕಂಥವ್ರ ಸ್ಥಿತಿಗಳು, ಅರ್ಧದಲ್ಲೇ ನಿಲ್ಲಿಸಿದವಾಗ ಗೆಲ್ಲೋ ಹುಮ್ಮಸಿರೋ ರೈತನಕ ಕುಗ್ಗುತ್ತದೆ. 2 ರೇಸ್ ಹಂಗೆ ಆಗಿಬಿಟ್ರೆ 3ನೇ ರೇಸ್ ಅವನೆತ್ತು ಗೆದ್ದರೂ ಕೂಡ ಅವನು ಹೋಗಲ್ಲ. ಈ ರೀತಿ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ನಾವು ಬೆಂಗಳೂರು ಅಂತ ಮಹಾನಗರದಲ್ಲಿ ಇಡೀ ನಮ್ಮ ರಾಜ್ಯಕ್ಕೇನೇ ರಾಜಧಾನಿ ಬೆಂಗಳೂರು, ಇಲ್ಲಿ ನಾವು ನಡೆಸಿದ್ರೆ ಎಲ್ಲ ರೈತರಿಗೂ ಅನುಕೂಲ ಆಗ್ತದೆ. ಎಲ್ಲರೂ ಇವಾಗ ಬೆಂಗಳೂರು ನೋಡ್ದಿರೋ ಇರೋರು ಕೂಡ ಬಂದು ಹೋಗೋ ಅವಕಾಶ ಇದು, ಬೆಂಗಳೂರಲ್ಲಿ ಇರೋರು ನೋಡೋಕ್ಕಾಗದಿರೋ ಇರತಕ್ಕಂಥ ಅವಕಾಶ ರೇಸು.
ಇದು ಎಲ್ರಿಗೂ ಒಳ್ಳೆಯದೇ ಆಗುತ್ತೆ. ಒಳ್ಳೆಯದೇ ಇಲ್ಲಿ, ಪಕ್ಷ ಇಲ್ಲ, ಪರ ಇಲ್ಲ, ಒಂದು ಸಮುದಾಯದ ಪರ ಅಲ್ಲ, ಒಂದು ರಾಜಕೀಯ ಅನ್ನೋದು ಇಲ್ಲಿಲ್ಲ. ಎಲ್ಲ ಪಕ್ಷದ ಮುಖಂಡರು ಬರ್ಬೋದು. ಅದರಲ್ಲೂ ನಾನು ಈ ನಿಮ್ಮ ವಿಡಿಯೋ ಮುಖಾಂತರ ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವ್ರದ್ದು ಹೆಸರು ಆಮೇಲೆ ಹೇಳ್ತೀನಿ, ಮನೆಗೆ ಕರೆಸಿ ನಮಗೆ ನಿನಗೇನು ಸಪೋರ್ಟ್ ಬೇಕು ನಾವು ಮಾಡ್ತೀರಪ್ಪ ಅಂತೇಳಿ. ಅವ್ರೆ ಒಬ್ಬ ರಾಜಕಾರಣಿ, ಅವ್ರ ಕೊಡುಗೈ ದಾನಿ, ಅದಕ್ಕೆ ನಾ ಎರಡು ಮಾತಿಲ್ಲ ಅಂತ ನಾನು ಹೇಳ್ಬೋದು. ಯಾಕಂತಂದರೆ ಯಾವುದೇ ಒಂದು ಫಂಕ್ಷನ್ ಮಾಡ್ತಾಯಿದ್ರೆ ನೀನು ಏನಕ್ಕೆ ಮಾಡ್ತಾಯಿದ್ದೀಯ ಅಂತ ಕೇಳೋರು ಇದ್ದಾರೆ ಹೊರತು, ಅವ್ರ ಪಾಂಪ್ಲೆಟ್ ನೋಡಿದ ತಕ್ಷಣ, ಅದು ಅವ್ರು ಇನ್ನೊಂದು ಫಂಕ್ಷನ್ಗೆ ಬಂದಿದ್ದು ಹೊಸಕೋಟೆನಲ್ಲಿ, ಅದನ್ನು ನೋಡಿದ ತಕ್ಷಣ ಎತ್ಕೊಂಡು ಒಳ್ಳೆ ಕೆಲಸ ಮಾಡ್ತಾಯಿದ್ಯಾ ಬಾಪ ಮನೆ ಹತ್ರ ಕಂದರು. ಸರ್ ಅಂದ್ಬಿಟ್ಟು ನನಗೆ ರಾಜಕೀಯ ಟಿಚ್ ಅಷ್ಟಿಲ್ಲ. ನಮ್ಮ ಸ್ನೇಹಿತರನ್ನ ಅವರು ಬೀರೇಶ್ ಅಣ್ಣ ಅಂತವ್ರು ಅವ್ರನ್ನ ಕರ್ಕೊಂಡು ಹೋದೆ. ಭಾಳ ಗೌರವ ಕೊಟ್ಟು ಒಳ್ಳೆ ಸ್ಪಂದನೆ ನಮ್ಗೆ ಆ ರೀತಿ ಸಿಗಬೇಕು. ಎಲ್ಲರೂ ಮಾಡ್ತಾಯಿದಾರಣ್ಣ, ಇದರಲ್ಲಿ ಎರಡು ಮಾತಿಲ್ಲ. ಏನೋ ಇದು ರೈತರ ಪರ ಅಂತ ಹೇಳೋರು ನಿಂತು ನಡೆಸ್ಬಿಟ್ರೆ ಅಂದರೆ ದೇವ್ರು ನಿಮ್ಗೆ 100 ಕೋಟಿ ಭಾಗ್ಯ ಕೊಡ್ತಾನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೂರಕ್ಕೆ 100 ರೈತಣ್ಣ, ನಮ್ಮ ರೇಸಲ್ಲ, ಅದರಲ್ಲೂ ಇವತ್ತವರೆಗೂ ಯಾರೂ ನಡೆಸಿಲ್ಲ, ಮುಂದಕ್ಕೆ ಯಾರಾದರೂ ನಡೆಸ್ತಾರೋ ಇಲ್ಲ ನಮ್ಗೆ ಗೊತ್ತಿಲ್ಲ. ನಮ್ಮ ರೇಸಲ್ಲಿ ಟಫ್ ಕಂಡೀಷನ್ಸ್ ಜಾಸ್ತಿ, ಜಾಸ್ತಿ ಅಂದರೆ ಜಾಸ್ತಿ. ತಿಂದೆ ಊಟ ಅದೇ ಅಣ್ಣ, ನಾನು ಹೇಳೋದು ನನಗೆ ಒಬ್ರಿಗೆ ಇಬ್ರಿಗೆ ಹೇಳಿ ಹೇಳಿ ಸಿಂಪಲ್ಲಾಗಿ ಹೇಳ್ತೀನಿ ಕೇಳ್ರಿ. ಎಲ್ಲ ಪಾಂಪ್ಲೆಟ್ ಇಲ್ಲ ಇಲ್ಲಿ, ಎತ್ತು ಓದ್ಬಿಡೋಣ ಅಂದರೆ ಬೇಡ. ಇವಾಗೆ ಹೋಗಿದ್ದ ಅವನೊಂದು ಬೆಳಗ್ಗೆ ಊಟ ಇಲ್ಲ ಅವನು. ಬೇಡ ಬಿಡಪ್ಪ, ಹೇಳ್ತೀನಿ. ಸಿ ಸಿ ಕ್ಯಾಮ್ರಾ ಅಳವಡಿಕೆ ದನಕ್ಕಾಗಲಿ ಬಂದಿರತಕ್ಕಂಥವ್ರಿಗಾಗಲಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ. ಯಾಕಂತಂದರೆ ಒಂದು ಸಭೆ ಸಮಾರಂಭ ಸೇರಿದಾಗ 100 ಜನ ಒಳ್ಳೆಯವರು ಇದ್ದರೆ ಒಬ್ಬರು ಸಾಕು ಏನನ್ನ ಒಂದು ಕೆಟ್ಟದ್ದು ಮಾಡೋದಕ್ಕೆ. ಪೊಲೀಸ್ ಸಿಬ್ಬಂದಿ ವರ್ಗದವ್ರದ್ದು ಭಾಳ ಪ್ರಮುಖ ಪಾತ್ರ, ಅವ್ರು ಇಲ್ದಿದ್ದು ನಾವೇನು ಮಾಡೋಂಗಿಲ್ಲ, ಅವರೇ ಬೀರಬೇಕು ಅವ್ರದ್ದು. ಸೆನ್ಸಾರ್ ಇವಾಗ ರೆಫ್ರಿಗಳನ್ನ ಕೆಲವರು ದೋಷಣೆ ಮಾಡ್ತಾರೆ, ಇಲ್ಲ ಆಯೋಜಕರನ್ನ ಧೋರಣೆ ಮಾಡ್ತಾರೆ, ಇವರು ಅವ್ರ ಪರ, ಇವ್ರು ಇವ್ರ ಪರ ಅಂತ. ಆ ಕಾರಣಕ್ಕೆ ಸ್ಕ್ರೀನ್ಸ್ ಹಾಕೋದಿರ್ಬೋದು, ಸ್ಕ್ರೀನಲ್ಲೇ ಕಾಣಿಸುತ್ತೆ, ಒಂದು 5 ಸೆಕೆಂಡ್ ಏನೋ ಅವರು ಪಾಸ್ ಮಾಡಿ ಬಿಡ್ತಾರಂತೆ. ಅಂದರೆ ಅದು ನೆಕ್ ಮೂಮೆಂಟಲ್ಲಿ ಕೂಡ ಗೊತ್ತಾಗುತ್ತೆ. 100 ಜೊತೆಗೆ ಒಂದೇ ಜೊತೆ ಅಂತ ಬರೋದು ಏನೋ ಡ್ರಾ ಅಂತ, ಎರಡೂ ಒಂದೇ ಸಮ 100 ಜೊತೆನಲ್ಲಿ. ಇದು ಕಂಬಳಕ ಮಾಡಿದರು ಇಲ್ಲಿ, ಇದರಲ್ಲಿ ನಮ್ಮ ಊರ ಹೆಸರೇ ಬರ್ತಾ ಇಲ್ಲ, ಅವ್ರು ಮಾಡಿಸಿದ್ರು ಎತ್ತಿನ ಗಾಡಿ ಸ್ಪರ್ಧೆದು, ಚಿಕ್ಕಮಗಳೂರು ಜಿಲ್ಲೆವರೇನೆ. ಆ ಊರಲ್ಲಿ ಫೇಮಸ್ಸು ಎತ್ತಿನ ಬಂಡಿ ಇದಂತಂದರೆ ತೇಗೂರಲ್ಲಿ. ಅವ್ರ ಹುಡುಗರು ನಂಬರ್ ಕೊಟ್ಟಿದ್ದಾರೆ, ಬೆಂಗಳೂರವರು ಒಂದು 2-3 ಕಾಂಟ್ಯಾಕ್ಟ್ ಇದ್ದಾರೆ ನಮ್ಗೆ. ಯಾರಿಗೆ ಯಾಕಂದರೆ ಮಾಡಿರೋರು ಕೈಯಲ್ಲಿ ಮಾಡಿಸೋದು ಉತ್ತಮ, ಮಾಡದಿರೋ ಇರೋರ್ಗೆ ಹೇಳಿ ಹೇಳಿ ಮಾಡಿಸೋ ಬದಲು ಸೆನ್ಸಾರ್ ಇರುತ್ತೆ. ಈ ಕಂಡೀಷನ್ಸ್ ಬಂದ ಮೇಲೆ ಮೇಯ್ನು ಎತ್ತಿನ ಹೊಡಿತಕ್ಕಂಥ ಜಾಕಿ, ಎತ್ತಿನ ಸಾಕಿರ್ತಕ್ಕಂಥ ಓನರ್ ಕುಡಿದುಬಿಟ್ಟು 4 ಜನದ ಹತ್ರ ಆರ್ಗ್ಯೂ ಮಾಡಿ ಗಲಾಟೆ ಮಾಡ್ತಾವನ ಅಂದರೆ ಅವನು ಡಿಸ್ಕ್ವಾಲಿಫೈ, ಅವನು ಎತ್ತು ಡಿಸ್ಕ್ವಾಲಿಫೈ. ಜಾಕಿಗಳು ಕುಡಿದುಬಿಟ್ಟು ರೇಸ್ ಹೊಡೆದವನೇ ಅಂತ ಗೊತ್ತಾಯ್ತು ಅಂದರೆ ನಮ್ಮ ರೇಸ್ ಏನು 4 ದಿನ ಇರ್ತೈತೆ, 4 ದಿನವೂ ನಿಷೇಧ. ನಾನು ಇವತ್ತು ಕುಡಿದ್ಬಿಟ್ಟಿದ್ದೀನಿ ಅಣ್ಣ, ನಾಳೆ ಕುಡಿದ್ಬಿಟ್ಟು ಹೊಡೆಯಲ್ಲ ಅಂದರೆ ಇಲ್ಲ. ಇದು ಭಾಳ ಕಟ್ಟುನಿಟ್ಟವಾಗಿ ನಡೀತಾ ಇರೋದು. ಯಾಕಂತಂದರೆ ಈ ರೀತಿ ಮಾಡಿದಾಗಲೇನೇ ದನಕ್ಕೂ ತೊಂದರೆ, ಮಾಡಿರ್ತಕ್ಕಂಥವ್ರಿಗೂ ತೊಂದರೆ, ದನಿನ ಓನರ್ಗೂ ತೊಂದರೆ ಅಲ್ವಾ. ಆ ಕಾರಣಕ್ಕೆ ಇದು ನಾವು ಖಡಾಖಂಡಿತವಾಗಿ ಮಾಡ್ತಾಯಿದ್ದೀರಿ. ಹಸುಗಳಿಗೆ ಮಾಮೂಲಿ, ಹಸುಗಳಿಗೆ ಅಂತಂದರೆ ತಿಂಡಿ ಅವರೇ ತರಬೇಕು, ಹುಲ್ಲು ನಾವು ಕೊಡ್ತೀರಿ, ಏನು ಕೊಟ್ರೂ ಅವ್ರ ಮನೆ ಹುಲ್ಲು ಅವ್ರ ಮನೆ ತಿಂಡಿ ಉತ್ತಮ. ನೀರು ಕೊಡ್ತೀರಿ, ಜನಕ್ಕಿರೋರ್ಗೆ ನೀರಿನ ವ್ಯವಸ್ಥೆ, ಮಲಗಕ್ಕೆ ತಕ್ಕಮಟ್ಟಕ್ಕೆ ವ್ಯವಸ್ಥೆ ಮಾಡ್ತೀರಿ. ಯಾಕಂತಂದರೆ ಕೆಲವರು ಕೇಳಿದ್ರು ಎಂತೆಂಥ ಪ್ರಶ್ನೆ ಕೇಳ್ತಾರೆ, ರೂಮ್ಸ್ ಮಾಡ್ತೀರಾ ಅಂತಾರೆ, ಎಂಥ ಬುದ್ಧಿವಂತರು ಇರಬೇಕು ಅಲ್ಲ, ನೀವೇ ಹೇಳ್ರಿ. 1000+ ಜನ ಸೇರೋ ಹತ್ರ ಎಷ್ಟು ಏನಂತ ಮಾಡೋಕ್ಕಾಗುತ್ತೆ ಅಣ್ಣ, ಅರ್ಥ ಮಾಡಿರಿ. ಊಟ ಆಗ್ತಾ ಇರೋದೇ ದೊಡ್ಡ ವಿಚಾರ, ಬೇರೆ ಕಡೆ ಮಾಡ್ತಾರಣ್ಣ, ನೀರು ಕೊಡೋದು ಕಷ್ಟ ಆಗೈತೆ ನಿಜವಾನ. ನಾವೇನೋ ಮಾಡೋಣ ಅಣ್ಣ, ನೀವು ನಂಬ್ತೀರ ಊಟ ಹಾಕ್ತೀನಿ ಅನ್ನೋ ಒಂದೇ ಕಾನ್ಸೆಪ್ಟಿಂದ ವಾಲೆಂಟ್ರಿಯಾಗಿ ಒಬ್ಬರೊಬ್ಬರು 3 ಮೂಟೆ 3 ಕ್ವಿಂಟಲ್ ಅಕ್ಕಿ ಹಾಕೋರು, ಒಬ್ಬ ಇನ್ನೊಬ್ರು 16 ಮೂಟೆ ಹಾಕೋರೆ, ಅರ್ಥ ಮಾಡ್ಕೊಳ್ರಿ. ಏನಕ್ಕ ಇದೊಂದು ಏನೋ ಅಲ್ಲಿ ನಡೀತೈತೆ ಪರ ಅನ್ನೋ ಲೆಕ್ಕಕ್ಕೆ ಅಲ್ವಾ. ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ಅಕಸ್ಮಾತ್ ಎಷ್ಟೇ ಮಿಗಿಲ್ದ್ರು ಅಣ್ಣ, ಸಾಲ್ದಿರ ಬಂದ್ರೆ ನಾನು ಕೈ ನಿಂಕ್ ಹಾಕ್ತೀನಿ, ಮಿಗಿಲ್ರೆ ದೇವಸ್ಥಾನಗಳು ಕೊಡ್ತೀನಿ, ಮಾತು ಇವತ್ತೇನೆ. ಏನಣ್ಣ ಮಿಗಿಲೋ ಪ್ರಶ್ನೆನೇ ಬರಲ್ಲ, ಸಾಲ್ದಿರನೇ ಬರಬೇಕು, 4 ಜನ ತಿನ್ಬಿಟ್ಟು ಹೋಗ್ಬೇಕು. ಇದು ನಮ್ಮ ಕೈಯಲ್ಲಿ ಮಾಡೋಕ್ಕಾಗತಕ್ಕಂಥದ್ದು. ಸ್ಪಾನ್ಸರ್ಸು ಅಣ್ಣ, ಒಂದು 2-3 ಸ್ಪಾನ್ಸರ್ ಆಲ್ರೆಡಿ ನಡೆದೈತೆ. ಬಿ ವಿ ಕೈ ಹೆಂಗ ರೋಡ್ ಕರ್ಕೊಂಡೋಗಿ ಬೆಳ್ಳಿ ಕೊಡಿಸಿ ದುಡ್ಡು ಕೊಟ್ಟು ಆನ್ ಸ್ಪಾಟು, ಇವಾಗ ಈ ಕೊಡ್ತೀನಿ ಅಂದರೆ ಅವಾಗೇ ಕೊಟ್ಬಿಟ್ರು. ಇನ್ನು ಕೆಲವರು ಸೋಮವಾರದ ಮೇಲೆ ಅಂತ ಹೇಳೋವ್ರೆ, ನಮ್ಗೆ ಯಾರು ನಾಳೆ ಬಾ ನಾಳಿದ್ದು ಬಾ ಅಂತ ಇಲ್ಲ, ನಮ್ಗೆ ಅದೊಂದು ಖುಷಿ ಸಂಗತಿ. ಯಾಕಂತಂದರೆ ಮಾಡೋರ್ಕ ನಮ್ಗೆ ಪ್ರೋತ್ಸಾಹ ಎಲ್ಲಿ ಅಂತಂದರೆ, ಇವಾಗ ನಾನು ಎಷ್ಟೋ ಫಂಕ್ಷನ್ಸ್ ಮಾಡೋಣ, ಬರೆಸ್ಬಿಟ್ಟು ಸ್ಟೇಜ್ ಮೇಲೆ ಇಕ್ಕಿ ಹಾರ ಹಾಕ್ಸ್ಕೊಂಡು ಫೋನ್ ಎತ್ತಿದ್ದೀರೋ ಇರೋರು ಅವರೇ, ಅರ್ಥ ಮಾಡಿರಿ. ಅವತ್ತು ನಾವು ಸಾಲ ಅದ್ರ ಮುಂದೇನೆ ಹೇಳ್ಬಿಟ್ರೆ ನಮ್ಮ ಮುಂದೆಗೆ ಮಾಡೋಣ ಸಾಲ, ಏನು ತಪ್ಪೇನಿಲ್ಲ, ಸಾಲ ಮಾಡ್ತೀರಾ ಸೋಲ ಮಾಡ್ತೀರಾ ಏನೋ ಮಾಡಿ ನಾವು ನಡೆಸ್ಕೊಂಬರ್ತೀರಿ.
ಬಟ್ ಕೊಡ್ತೀನಿ ಅಂದ್ಬಿಟ್ಟು ಕತ್ಕೋ ಇರೋದಕ್ಕನ್ನ ಏನು ಅದು ಕೆಲಸ ಇನ್ನೊಂದಿಲ್ಲ ಅಂತ ನಾನು ಹೇಳ್ತೀನಿ. ಎಲ್ರಿಗೂ ಅಷ್ಟೆ, ಅಣ್ಣ 10 ರೂಪಾಯಿ ಕೊಡೋಣ, ದಾನ ತಪ್ಪೇನಿಲ್ಲ, ಅವ್ರ ಕೈಯಾಗಿರೋ ಶಕ್ತಿ ಇದ್ದಷ್ಟು. ಹೌದಾ? ಕೋಟಿ ಕೊಟ್ಟರು ದಾನನೇ, 10 ರೂಪಾಯಿ ಕೊಟ್ಟರು ದಾನನೇ. ಅದು ಎಷ್ಟೇ ಕೊಡಲಿ ಮನಸಾರ ಒಳ್ಳೇದಾಗಲಿ ಅಂತ ಕೊಡ್ರಿ. ಇಲ್ಲಿ ನಾನು ಮನೆಗೆ ಮಾಡ್ಕೊತ ಇಲ್ಲ, ಇಲ್ಲ ನಾನು ನಂದೇ ಅನ್ನೋದೇನಿಲ್ಲ, ನಾನು ಸಾರಥ್ಯ ಹಾಕ್ಕೊಂಡಿದ್ದೀನಿ ಬಿಟ್ಟರೆ ಹೊರತುರು ಸಂತೋಷ ರೇಸ್ ಮಾಡ್ತಾ ಇರೋದಂತ ನಾನು ಎಲ್ಲಿ ಹೇಳ್ತಾ ಇಲ್ಲ. ಅಣ್ಣ ಅರ್ಥ ಮಾಡ್ಕೊಳ್ರಿ, ಇದು ನನಗೆ ಆಗ್ತೀನಿ ಅಂದ್ಕೊಂಡು ಕೆಲವರು ಏನೇನೋ ಈ ಥರ ಮಾತಾಡೋದು ಬೇಕಾಗಿಲ್ಲ. ನೀವು ಅಣ್ತಮ್ಮ ಅಂದರೆ ನೀನೇ, ನಾನು ಹೇಳೋದು ಅರ್ಥ ಮಾಡಿರಿ. ನಿಮಗೂ ಕಷ್ಟ ಸುಖಗಳು ಗೊತ್ತಿರ್ತದೆ. ಯಾರನ್ನ ಒಬ್ಬರು ಮಾಡ್ತಾವ್ರು ಅಂದರೆ ಬೆನ್ ತಟ್ಟಣ, ಹಿಂದೆ ನಿಂತ್ಕೊಂಡು ನೆಗೆಯೋ ಕೆಲಸ ಬೇಡ. ಇದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಣ್ಣ ಇವಾಗ ನಾನು ಎಲ್ಲ ಕ್ಯಾಟಗರಿಗೆ 3,000 ಮಾಡಿದ್ದೆ. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಗೂಳಿ ವಿಭಾಗ ಕಮ್ಮಿ ಮಾಡ್ತೀನಿ. ಬೇರೆದೆಲ್ಲ 3,000, ಗೂಳಿ ವಿಭಾಗ 2,000 ಎಂಟ್ರಿ ಫೀಸು. ಅದು ಯಾಕೆ 2,000 ಮಾಡ್ತಾಯಿದ್ದೀನಿ ಅಂದರೆ ಉತ್ತರ ಕರ್ನಾಟಕದ ಫೋನ್ಸ್ ಜಾಸ್ತಿ ಬರ್ತೈತೆ, ಅವರು ಆ ದೂರದಿಂದ ಬರ್ತಾರೆ ಅನ್ನೋ ಕಾರಣಕ್ಕೆ ಮಾಡ್ತಾ ಇರೋದು. ಹೊರಗನ ರಾಜ್ಯದವ್ರಿಗೆ ಫ್ರೀ, ಯಾವುದೇ ಕ್ಯಾಟಗರಿ ಬರಲು ಫ್ರೀ. ಬಂದಿರೋ ಎಲ್ಲ ಪಾರ್ಟಿಸಿಪೇಂಟ್ಗೂ ಉನ್ನತವಾದ ಗೌರವನೇ ಕೊಡಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ಅದಕ್ಕೆ ನಮ್ಮದು ದುಡ್ಡು ಸ್ವಲ್ಪ ಜಾಸ್ತಿ ಖರ್ಚಾಗ್ತಾ ಇರೋದು. ಬೇರೆ ಕಡೆ ಹೆಂಗೆ ಮಾಡಿದ್ದಾರೋ ನನಗೆ ಗೊತ್ತಿಲ್ಲ, ಇಲ್ಲಿ ನಾವು ಮಾಡಬೇಕು ಅಂತ. ಆಮೇಲೆ ಅದು ನಾನು ಹೇಳಲ್ಲ, ಅದು ಕೆಲವು ಸೀಕ್ರೆಟ್ಸ್ ಅವೇ, ನೀವು ಬಂದು ನೋಡಬೇಕು. ಯಾಕಂದ್ರೆ ನಾವೆಲ್ಲ ರಿವೀಲ್ ಮಾಡಿಬಿಟ್ರೆ ಅಲ್ಲಿ ಏನೂ ಇರಲ್ಲ. ನಾವು ವಿಭಿನ್ನ ವಿಭಿನ್ನ ಅಂತೇನು ಹೇಳ್ತೀರ, ಅಲ್ಲಿ ವಿಭಿನ್ನವಾಗಿ ಮಾಡಿ ತೋರಿಸ್ತೀರಿ, ಅದನ್ನು ನೋಡಿ ಇನ್ನೂ 10 ಜನ ಮಾಡಲಿ. ಅಣ್ಣ ನಾ ಸ್ಟಾರ್ಟಿಂಗ್ ಎತ್ತಿನ ಮೆರವಣಿಗೆ ಹೋದಾಗ ನಗದ್ರು, ನಿನಗೆ ಮಾಡೋ ಕೆಲಸ ಇಲ್ಲ, ಗಂಗೆತ್ತುಗಳು ಮಾತ್ರ ಊರ ಮೇಲೆ ಬರೋದು, ಇವಾಗ ನಿಮ್ಮಂಥವ್ರು ಆಗಿದ್ದೀರ ಅಂತ. ಇವತ್ತು ಎತ್ತುಗಳಿಲ್ದಿದ್ದು ಯಾವ ಫಂಕ್ಷನೂ ನಡೀತಾ ಇಲ್ಲ, ಕಾಲೇಜ್ ಫಂಕ್ಷನಿಂದ ಹಿಡಿದು ನೀವೇ ನೋಡ್ತಾ ಇದ್ದೀರ ತಾನೆ. ನಂದೇ ಅಂತಲ್ಲ, ಇಡೀ ಊರು ಊರುಗಳೇ ನಡೀತಾವೆ. ಈ ರೀತಿ ನಡಿಬೇಕು ಅನ್ನೋದು ನನ್ನ ಆಸೆ. ನಾವು ಇರ್ತೀರೋ ಹೋಗ್ತಿರೋ ಇಂಥ ಓರ್ ಇಂಥ ಕೆಲಸ ಮಾಡಿದ್ರು ನಮ್ಗೆ ತೋರಿಸ್ರು ಅನ್ನೋದು ಯುವಕರು ನಮ್ಮನ್ನು ತಿಳ್ಕೊಂಡ್ರೆ ಸಾಕಣ್ಣ. ನಾನು ಒಬ್ಬ ಯುವಕ ಆಗಿ ನಾನು ಯುವಕರಿಗೆ ಇದೊಂದು ಪ್ರೇರಣೆಪ್ನೆ ಅಂತ ನಾನು ಹೇಳ್ತೀನಿ ಅಣ್ಣ. ಅಣ್ಣ ನಮ್ಮ ಕಮಿಟಿನಲ್ಲಿ ನಾವು 101 ಜನ ನಿಕೊಂಡು ಮಾಡ್ತಾ ಇಲ್ಲ ಅಣ್ಣ. ನಮ್ಮ ಕಮಿಟಿನಲ್ಲಿ ಎಷ್ಟಪ್ಪ, 15 ಜನ 16 ಜನ ಇರೋದು. 16 ಜನ ನಮ್ಮ ಕಮಿಟಿ ಮೆಂಬರ್ಸ್, ನಾನು ಅಧ್ಯಕ್ಷನು, ನಮ್ಮ ಅಂಡರ್ ಕಾರ್ಯದರ್ಶಿ ಸದಸ್ಯನ ಇಟ್ಕೊಂಡಿದ್ದೀನಿ. ಯಾಕಂತಂದರೆ ಆ ಒಬ್ಬೊಬ್ಬರಿಂದ 100 ಜನ ಅವರೇ, ಅದು ಅವ್ರ ವೈಯಕ್ತಿಕ. ನಾನು ಅವ್ರಿಗೆ ಏನು ಜವಾಬ್ದಾರಿ ವಹಿಸಿದ್ದೀನಿ ಅದನ್ನು ಅವ್ರು ಮಾಡ್ಕೊಂಡು ಹೋಗ್ಬೇಕಷ್ಟೇ. ಅವ್ರು ನಾನು ತೋರ್ಸೋಕ್ಕಿಲ್ಲ. ನಾನು 100 ಜನ ನಾನು ಎಲ್ಲಿ ಮಾತಾಡಿಸ್ಲಿ, 100 ಜನಕ್ಕೆ ನಾನು ಏನಂತ ಕೊಡಲಿ? ಈ 16 ಜನದಲ್ಲಿ ಒಬ್ಬರು ಮೈನಸ್ ನಾನು, ಇನ್ನು 15 ಜನಕ್ಕೆ 100 ಅಂದ್ರೂ 1,500 ಜನ ಅವರೇ ಆತಾರೆ. ಸಿಂಪಲ್ ನಾನು ಹೇಳೋದು ಬೇಡ, ನೇರವಾಗಿರೋ 20-25 ಜನ ಬರಲಿ ಸಾಕಲ್ಲಿ. ಎಷ್ಟಾಯಿತು? ಒಂದು 20 ಜನ ಅಂದರೆ 600 ಜನನ, 15 ಜನಕ್ಕೆ ಎಷ್ಟಾಯಿತು? 15 × 20 300 ಜನ ಆದರು ಸಾಕು, ಅಲ್ಲಿ ಬೇಜಾನಾಗೋಯಿತು. ಆಮೇಲೆ ಏನು ನಾನು ತಂಡಗಳು ವಿಂಗಡಿಸ್ತೀನಿ, ಅವ್ರಿಗೆ ಸಪ್ರೇಟ್ ಸಪ್ರೇಟ್ ಟೀ ಶರ್ಟ್ಸ್ ಕಲರ್ಸ್, ಅದು ಒಂದು ಅಂದ್ಕೊಂಡಿದ್ದೀನಿ. ಜಾಕಿಗಳಿಗೆ ನಮ್ಮ ಕಡೆಯಿಂದ ಒಂದು ಟೀ ಶರ್ಟ್ಸ್ ಕೊಡೋಣ ಅಂತ. ಯಾಕಂತಂದರೆ ಪಾಪ ಅವ್ರದ್ದು ಶ್ರಮ ಜಾಸ್ತಿ ಐತೆ, ಎಲ್ಲಿ ಅವ್ರನ್ನ ಯಾರನ್ನೂ ಅಷ್ಟು ಗೌರವಿಸಿಲ್ಲ. ಅದಕ್ಕೆ ಒಂದು ಪ್ರಾಜೆಕ್ಟ್ರಲ್ಲಿ ಇವತ್ತು ಜಾಕಿ ಯಾರು ಹೊಡಿತಾವನೆ ಅಂತಂದ್ರೆ ಅವನು ಬರಬೇಕಲ್ಲಿ. ಯಾರು ಹೊಡಿ, ನಿಮ್ಗೆ ಗೊತ್ತು ನಮ್ಗೆ ಗೊತ್ತು ಇವ್ನು ಯಾರು ಹೊಡಿತಾವನಂತ, ಅಲ್ಲಿ ಬಂದಿರೋ ಪ್ರೇಕ್ಷಕನ ಗೊತ್ತಿರಲ್ಲ. ಅವ್ನಿಗೆ ಅದೇ ಒಂದು ಕೋಟಿ ಭಾಗ್ಯ ಕೊಟ್ಟಂಗೆ, ಅವನು ರೆಕಗ್ನೈಸೇಷನ್ ಆಗಬೇಕು. ಇನ್ನು ಟೈಮ್ ಇದ್ದರೆ ಆ ಕಟ್ಟೋ ಅಷ್ಟರಲ್ಲಿ 8 ನಿಮಿಷ ಟೈಮಲ್ಲಿ ಓನರ್ ಯಾರು, ಆ ದನ ಯಾವುದು ಓಡ್ತೈತೆ ಅದ್ರ ಹೆಸರು, ಇಷ್ಟು ಮಾಡಬೇಕಂತ ನಾನು ಅನ್ಕೊಂಡಿದ್ದೀನಿ ಅಣ್ಣ. ಇದೆಲ್ಲ ಉನ್ನತವಾಗೈತೆ ತಾನೆ ಅಣ್ಣ. ಸಹಕರಿಸ್ಬೇಕು, ಸಹಕರಿಸ್ಬೇಕು ಅಷ್ಟೇ. ಹೌದಣ್ಣ. ಅಣ್ಣ ಅದು ಕಂಪಲ್ಸರಿ, ಕಂಪಲ್ಸರಿ. ಆಮೇಲೆ ಇನ್ನೊಂದು ನಾನು ಏನು ಹೇಳೋದು ಅಂದರೆ, ಯಾವುದಕ್ಕೂ ಒಂದು ಗಾಯ ಆಯ್ತಂದರೆ ಅದನ್ನು ಫೋಟೋ ಹಿಡಿದು ಒಂದು ಮ್ಯೂಸಿಕ್ ಹಾಕಿ ಅದನ್ನು ಟ್ರೋಲ್ ಮಾಡೋದೇ ಅಲ್ಲ ಜೀವನ. ರೋಡ್ ಮೇಲೆ ದಿನಕ್ಕೆ 1,000 ಜನ ಸಾಯ್ತವ್ರೆ, ಗಾಡಿಗಳು ಬ್ಯಾನ್ ಮಾಡಿದ್ದೀರಾ, ರೋಡ್ನೇ ಮುಚ್ಚಿಬಿಟ್ಟಿದ್ದೀರಾ? ಯಾಕೆ ನಮ್ಮ ದನದ್ದೇನನ್ನ ಬಂದರೆ ಹಂಗೆ ಬರ್ತೀರಾ? ದಿನಾ ರೋಡುಗಳಲ್ಲಿ ಕೋಳಿಗಳು, ಕುರಿಗಳು, ಮೇಕೆಗಳು ಕೊಯ್ದು 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 ತಗ್ಲಾಕವ್ರೆ. ಇಂಥ ಮೀನು ನಮ್ಮ ಫ್ರೆಶ್ ಮೀನೇ ಬೇಕಂತ ಬದುಕಿರೋ ಮೀನು ನಿಮ್ಮನ್ನೇ ಹೊಡೆದು ಕೊಯ್ದು ಕೊಡ್ತಾವ್ರಲ್ಲ, ಸೂಪರ್ ಟೇಸ್ಟ್ ಅಂತ ತಿಂತಿರಲ್ಲ. ಇವರೇ ಬಂದು ನಾನು ಹೇಳೋದು ಅರ್ಥವಣ್ಣ, ನಾನು ನಾನ್ ವೆಜ್, ನನ್ನ ಮನೆಗೆ ಕುರಿ ಐತೆ, ಕೋಳಿ ಐತೆ, ಸಾಕ್ತೀನಿ, ಕೊಯ್ತೀನಿ, ತಿಂತೀನಿ, ನಾನು ಸಾಕಿದ್ದೀನಿ. ಹೌದಾ? ದನನ ತಾಯಿ ಅಂತ ನಾನು ನೋಡ್ತಾ ಇದ್ದೀನಿ ಅಣ್ಣ. ಇವತ್ತು ನಮ್ಮ ಮನೇನ ಕಸಾಯಿಗೆ ನಾನು ದನ ಕೊಡಿಲ್ಲ, ಎಷ್ಟೋ ಜನ ಬಡವ್ರಿಗೆ ದಾನ ಕೊಟ್ಟಿದ್ದೀನಿ, ಇವತ್ತು ಅವ್ರ ಮನೆಗಳಿಗೆ ದೀಪ ಇಳ್ಕೊಂಡವ್ರೆ. ಅರ್ಥ ಮಾಡ್ರಿ, ಇವತ್ತು ನಾನು ಆಸ ತಂದುಬಿಟ್ಟು ಅಣ್ಣ ನಾನು ಕೊಡೋದು ಇಷ್ಟೇ ಅಂತಾರೆ, ಅಷ್ಟೇ ಕೊಟ್ಟಿದ್ದು ನಮ್ಮ ಆಳು ಬೈತಾರೆ, ಏನಣ್ಣ ಏನು ನಿನಗೆ ಬುದ್ಧಿ ಐತಾ ಏನು ಹಿಂಗೆ ಅಂತ ಕೇಳ್ರಿ. ಎದ್ರಕವ್ರೆ ಈ ಸುತ್ತಮುತ್ತ ಊರಾಗ ಎಲ್ಲನ ಕೇಳ್ಕೊಳ್ರಿ, ಹೊರತೋರ್ ಸಂತೋಷ ಏನನ್ನೋದು. ಅರ್ಥ ಆಯ್ತಾ? ನಮ್ಮ ಕೈಯಾಗ ಆಗೋರ್ಕು ನಾವು ಮಾಡೋಣ. ನನ್ನ ಮಕ್ಕಳು ಮಾಡ್ತಾರೋ ಇಲ್ಲ, ನಮ್ಮ ಅಪ್ಪನ ಮಾಡಿದ್ದು ನಾನು ಮಾಡಿದೆ, ನನ್ನ ಮಕ್ಕಳು ಮಾಡಲಿ ಅಂತ ನನಗೆ ಆಸೆ. ಅದು ಬಿಟ್ಬಿಟ್ಟು ನಾನು ತಗೊಂಡೋಗಿ ರೋಡಲ್ಲಿ ಹಿಡಿಯೋದು, ತಗೊಂಡೋಗಿ ಗೋಶಾಲೆಗೆ ಬಿಡೋದು, ಗೋಶಾಲೆಗೆ ಬಿಡೋಕೆ ಯಾರೇ ಅವರೇ ಅಲ್ಲಣ್ಣ ಗಂಡಸರು. ಎಷ್ಟೈತೆ ಬಾಧೆ, ಮಳೆ ಬಂದುಬಿಡ್ತು, ಟಾರ್ಪ್ ಹಾಕೊಂಡು ಉಲ್ಲಾಕ್ಸಿರೋದು ಅಣ್ಣಕ್ಕೆ ನೋಡ್ರಣ್ಣ ಇಲ್ಲಿ ಪ್ರತ್ಯಕ್ಷ. ಇವಾಗ ಮಳೆನಲ್ಲಿ ಗಾಡಿ ಬಂತು, ನೀವು ಬೀಳ್ತಾ ಇದ್ದೀರಾ ಬಾದಿಗಳು. ನಿನ್ನ 1,00,000 ಕೊಡೋ ಬೇಕಾಗಿರೋ ಹಸು ಮೇಂಟೆನೆನ್ಸ್, 1,00,000 ರೂಪಾಯಿ ದುಡ್ಡು ತಿನ್ನಲ್ಲ ಹಸು, ಹುಲ್ಲೇ ತಿನ್ಬೇಕು, ಭೂಸಣ್ಣೇ ತಿನ್ನಬೇಕು. ಅದ್ರಕ್ಕೆ
ಬೆಂಗಳೂರು ರೇಸ್ಕ ಬರೋ ದನಗಳಿಗೆ ಅಡ್ಡ ಹಾಕೋದು ಇನ್ನೊಂದು ಇನ್ನೊಂದು ಮಾಡ್ರಣ್ಣ. ಉಗ್ರ ಹೋರಾಟ ದನಗಳ ಕಡೆಯಿಂದ ರೈತರ ಕಡೆಯಿಂದ ನಾನು ನಿಂತ್ಕೊಂಡು ಮಾಡಿಸೋದು. ಯಾರು ಅಡ್ಡ ಹಾಕಬೇಡ್ರಿ, ಬಂದು ನೋಡ್ರಿ ಕಷ್ಟ ಸುಖ. ಅವ್ರು ಸಾಕೋದು ನೀವು ನೋಡಿದ್ದೀರಾ? ರೋಡಲ್ಲಿ ನಿಂತ್ಕೊಂಡು ಅಡ್ಡ ಹಾಕೋದು ಮಾತ್ರ ನಿಮ್ಗೆ ಗೊತ್ತು ಅವ್ರ ಬಾದಿಗಳೇನು. ಅವ್ನು ತಿಂದವನೋ ಇಲ್ಲೋ ಗುಡ್ಡಕ್ಕೆ ಏನು ಬೇಕೋ ಅದು ನೋಡ್ಬಿಟ್ಟು ಆಮೇಲೆ ಈಚ್ಕೋಗ್ಬೇಕು. ಮದುವೆ ಸಮಾರಂಭ ಇರಲಿ, ಹೋಗಂಗಿಲ್ಲ. ದನನ ಹತ್ರ ಯಾರನ್ನ ಒಬ್ರು ಇರಲೇಬೇಕು. ಏನಣ್ಣ ಇವ್ರ ತಾಯಿ ಕೆಚ್ಚಿ ಕಮ್ಮಿ ಆಗ್ಬಿಡ್ತು ಮೊನ್ನೆ, ಇವ್ರು ಹೋಗೇಬೇಕು ಅಳ್ತ್ಕೊಂಡಿದ್ರು. ಏ ನಡೀರಿ ಅಂದೆ, ಕೇಳ್ರಿ ಇಲ್ಲಿ ನಾವಿದ್ದು ಮಾಡಿದ್ದೀರಿ. ಅರ್ಥ ಆಯ್ತೇನಣ್ಣ, ಇದು ಹಂಗೆ ಪರಿಸ್ಥಿತಿ. ಯಾವನ್ಕೋ ದುಡ್ಡು ಕೊಟ್ಬಿಟ್ಟು ಎಲ್ಲ ಹೋಗಿ ಮಜಾ ಮಾಡ್ಕೊಂಡು ನಾನೊಂದು ಸಂಘ ನಾನೊಂದು ಸಂಸ್ಥೆ ದಯವಿಟ್ಟು ನೀವು ಹಂಗಂದಾಗ ನೀವು ಕೋಪ ಮಾಡ್ಕೊಂಡು ಅಗತ್ಯ ಏನಿಲ್ಲ. ನಿಮ್ಮ ಮನೆ ಮಟ್ಕ ನೀವು ಮಾಡ್ಕೊಂಡು ತೋರಿಸ್ರಿ, ಮೂಗ್ದಾರ ಹಾಕ್ಬಾರ ಹಾಕಲ್ಲ, ನೀನು ಕಟ್ಕೊಂಡು ತೋರಿಸು. ರೇಸ್ ಹೊಡಿಬೇಡ, ಇನ್ನೇನಾಯ್ತು ಆಪ್ಷನ್ ದನ ಕಟ್ಟಕ. ಇವತ್ತು ಅದು ಮಾಡ್ತಿರೋದ್ರೆ ದನ ಯಾರಕ್ಕೆ ಬೇಕೋ ಯಾರು ಕಣ ಬೇಕೋ? ಆ ಸ್ಪೋಟ್ ಹೊಂದಿರೋದಕ್ಕೆ ಲಕ್ಷಾಂತರ ರೂಪಾಯಿ ರೇಟು ಹೋಗ್ತೈತೆ ದನ. ದನ ಸಾಕ್ತವ್ರೆ ಎಷ್ಟು ಜನ ಅಣ್ಣ ಕೇಳೋದು? ಅಣ್ಣ ನನ್ಕೊಂದು ರೇಸ್ ಕರ ಕೊಡಿಸು, ಅಣ್ಣ ನನ್ಕೊಂದು ರೇಸ್ ದನ ಕೊಡಿಸು. ನೀವು ಮಾಡೋ ಚೀಪ್ ಕೆಲಸಗಳಿಗಾಗಿ ಎಷ್ಟು ಜನ ಹಾಳಾತವ್ರೆ, ಎಷ್ಟು ದನ ಓತವ ಕತ್ತುಗಳು ಕೊಡ್ತವೆ, ನೈಟ್ ಆ್ಯಂಡ್ ನೈಟೇ ಕೊಟ್ಬಿಡ್ತಾರೆ. ಇವಾಗ ನನಗೆ ಈ ದನ ಏನಕ್ಕೂ ಬೇಡ ಅಂದ್ಮೇಲೆ ಏನು ಕಣ ಉಲ್ಲಾಕ್ಬೇಕು ನಾನು ಅದಕ್ಕೆ? ಹೇಳು, ಇಲ್ಲಿ ಅಭಿಮಾನಕ್ಕೆ ಒಂದು ಸಾಕ್ಬೋದು, ಹದಿನಾರು ಸಾಕಾಕತ್ತದ? ಇವತ್ತು ಒಬ್ಬೊಬ್ಬನು ಹತ್ತೆತ್ತಿ ಇಕ್ಕೊಂಡು ಸಾಕೋನವ್ ನಾನೇ. ಜಾತ್ರೆ ಟೈಮ್ ಬರ್ರಿ, ಕಟ್ಟಾಕಕ್ಕೆ ಜಾಗ ಇರೋಲ್ಲ. ಹುಡುಗರು ನೋಡ್ಕೊಳಕ್ಕೆ ಒಬ್ಬನು ಹೊಡಿತಾ ಇದ್ರು, ಒಬ್ಬನು ಹಿಡ್ಕೊಳ್ಬೇಕು, ಒಬ್ಬನು ತೊಳಿಬೇಕು. ಬರ್ರಿ ನೋಡಿರಿ, ನಮ್ಮ ಇದೇನನ್ಬಿಟ್ಟು 15 ಜೊತೆ ಎತ್ತು ಮೇಸೋದೇನು ಸುಲಭನಾ? 30 ಎತ್ತಿರ್ತದೆ. ಲೋಡ್ ಬಂದು ಹಿಂಗಿಲ್ಲ, ತಿರ್ಗಿ 3 ದಿನಕ್ಕೆ ಲೋಡ್ ಬರಬೇಕು. ಇವಾಗ ಹೋಗಿ ನೋಡ್ರಿ, ನಾನು ಇಲ್ಲೇ ಇದ್ದೀನಿ, ನಾನು ಇರಲಿ ಇಲ್ಲದೆ ಹೋಗಲಿ ಯಾರೇ ಬರ್ಬೋದು ವೀಕ್ಷಕರು. ನಮ್ಮ ಶೆಡ್ಡಾಗ ಲೋಡ್ಗಳು ಎಷ್ಟು ಬರ್ತದೆ, ಭೂಸಾ ಮುಟ್ಟಿಗಳು, ಹುಲ್ಲು ಎಷ್ಟು ದಿನಕ್ಕೆ ಖಾಲಿ ಆಗ್ತದೆ ಪ್ರತ್ಯಕ್ಷವಾಗಿ ನೋಡ್ಬೋದು. ನಾವೇನು ಸಿಜಿ ಇದು ಮುಚ್ಚಿಕಲ್ಲ ಬೇರೆಯವ್ರಂಗೆ, ಎಲ್ಲ ಓಪನ್. 100 ಜನ ಬಂದ್ರೆ ಅವ್ರ ಮುಂದೆ ಇಕ್ಕೋದು ಭೂಸಾ ನಾವು. ಅದ್ರಕ್ಕೆ ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತು. ಈ ಮಾತು ಎತ್ತಿದ್ರೆ ಅವ್ರ ಕೈ ಯಾವುದು ಐತೆ? ಮೋಸ ಮಾಡಿರೋದಲ್ಲಲ್ಲ, ಕೊಳ್ಳೆ ಹೊಡೆದಿರೋದಲ್ಲಲ್ಲ, ಅರ್ಥ ಮಾಡೋಣ. ಹೇಳೋಕ್ಕಿನ್ನ ಮುಂಚೆ ಹತ್ತಕ್ಕಿಂತ ಯೋಚನೆ ಮಾಡಿ ಮಾತಾಡ್ರಿ. ನಮ್ಗೆ ಕೋಪ ಬರ್ತದೆ, ನಮ್ಮ ದುಡ್ಡು, ನಮ್ಮ ಶ್ರಮ, ನಾವು ಕಷ್ಟ ಬಿದ್ದಿರೋ ದುಡ್ಡು. ನಾವಿವತ್ತು ದನಕ್ಕೆ ಸೇವೆ ಮಾಡ್ತಾ ಇದ್ದೀರಿ, ಯಾರೋ ಕೈಲಾಗ್ದು ಅಂತ ಬಂದರೆ ನಮ್ಮ ಕೈಯಾಗಿದ್ದು ಮಾಡ್ಕಳಿಸ್ತಾ ಇದ್ದೀರಿ. ನಾವು ಯಾವುದೂ ರಾಜಕೀಯಕ್ಕೆ ಹೋಗಿರಿಲ್ಲ, ಇಲ್ಲ ಯಾವುದೋ ಬೇರೆದ್ರಾಗ ಸಂಪಾದನೆ ಮಾಡಿರೋದಲ್ಲಣ. ನಮ್ಗೆ ಪ್ರೀತಿ ಐತೆ, ನಾವು ಮಾಡ್ತಾ ಇದ್ದೀವಿ. ನಿನಗೂ ಪ್ರೀತಿ ಆಯ್ತಾ? ನೀನು ಮನೆ ಬಾಗಿಲ ಕಟ್ಟಾಕೊಂಡು ದಿನ ಇಲ್ಲೋಡಿಲ್ಲ, ಬಾಳೆಣ್ಣೆ ಇಕ್ಕೆ ಸಾಕು. ಹೌದಾ? ನೀನು ಇಕ್ಕಬೇಡ ಅಂತ ನಾವು ಕೇಳಲ್ಲ. ಏನಣ್ಣ ನೀನು ಬೇರೆಯವ್ರನ್ನ ಅದಂಗೆ ಮಾಡು ಇದು ಹಿಂಗೆ ಮಾಡು ಅಂತ ತಗೊಂಡು ಘೋಷ ಎಲ್ಲಕ್ಕೆ ಬಿಡೋದಲ್ಲ. ಅಲ್ಲಿ ದಿನ ಸಾಯ್ತದ ದನ. ನಾವು ನೋಡಿದಾಗ ಮುತುವರ್ಜಿಯಾಗಿ ನೋಡ್ತಾರಣ್ಣ, ಮಳೆ ಬಂತ ನೋಡಿ ಗೊಡ್ಡುಗಳು ಒಳಗೆ ಕಟ್ತಾ ಇದ್ದೀರಿ, ಸೊಳ್ಳೆ ಬರ್ತದ ಅಂತ ಸ್ಪ್ರೇ ಹೊಡಿತೀರಿ. ಎಷ್ಟಣ್ಣ ಐತೆ ಬಾದೆ? ಅದಕ್ಕೆ ಒಬ್ರನ್ನ ಏನನ್ನ ಅನ್ನಕ್ಕಿನ್ನ ಮುಂಚೆ ನಾವೇನು ಅಂತ ತಿಳ್ಕೊಂಬಿಟ್ಟು ಆಮೇಲೆ ಮಾತಾಡೋಣ ಬೇರೆಯವ್ರನ್ನ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.